point. ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ರಾಜ್ಯದ ರಾಜಧಾನಿಯಲ್ಲಿ ಬಹುಪಕ್ಷಗಳ ಮಹಾಗಠಬಂಧನ್ ರಚನೆ ಮಾಡುವಂತಹ ಯತ್ನದ ಮುಂದಿನ ಹಂತದ ಆಯೋಜನೆ ಆಗೋಗಿದೆ. ನಾಳೆ ಪ್ರಮುಖ ವಿಷಯಗಳ ಚರ್ಚೆ ಮಾತ್ರ ಅಲ್ಲ, ನಿರ್ಧಾರಗಳಾಗುವಂತಹ ನಿರೀಕ್ಷೆಗಳು ಕೂಡ. ಈ ಮಹಾಗಠಬಂಧನನ್ನ ಗಟ್ಟಿಗೊಳಿಸಬೇಕು ಅಂದ್ರೆ ಯಾವ ಯಾವ ರೀತಿಯ ಸವಾಲುಗಳು ಘಟಿಸಬಹುದು ಅನ್ನೋ ಒಂದು ಅರಿವು ಕೂಡ ಇರಬೇಕಲ್ಲ. ಇಲ್ಲಿ ಪ್ರಾದೇಶಿಕ ಆದ್ಯತೆ ವರ್ಸಸ್ ರಾಷ್ಟ್ರೀಯ ಆಕಾಂಕ್ಷೆಯ ಒಂದು ಪೈಪೋಟಿನೇ ನಡೆದೋದ್ರೆ, ಅಥವಾ ರಾಷ್ಟ್ರೀಯ ಆಕಾಂಕ್ಷೆಯನ್ನು ಕಾಪಾಡ್ಕೊಳ್ಳೋದಕ್ಕಾಗಿ ತಮ್ಮ ಸ್ಥಳೀಯ ಅಥವಾ ರಾಜ್ಯ ಮಟ್ಟದ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಟ್ರೆ, ನಾನು ಮಾತಾಡ್ತಿರೋದು ಕಾಂಗ್ರೆಸ್ ಬಗ್ಗೆ, ಕೇಳ್ತಿರೋದು ಕೂಡ ಕಾಂಗ್ರೆಸ್ಸಿಗೆ. ಇತ್ತ ಆ ಥರ ಆಗ್ತಿದ್ರೆ ಅತ್ತ ಯಾವ ಥರ ಗೊತ್ತಾ? ಅಲ್ಲಿ NDA ಅನ್ನೋದು ಹೆಚ್ಚು ಕಮ್ಮಿ ಮರ್ತೇ ಹೋಗ್ಬಿಟ್ಟಿದ್ವಿ ನಾವು. BJPಗೆ 303 ಸೀಟ್ ಯಾವತ್ತು ಬಂತು? ನಾವು ಅವತ್ತು NDA ಅಂತ ಒಂದು ಮೈತ್ರಿ ಇತ್ತು ಅನ್ನೋದೇ ಮರ್ತಿದ್ವಿ. ಆದರೆ ಇವತ್ತು BJPಗೆ ಅದರ ಅವಶ್ಯಕತೆ ಕಾಣ್ತಿದ್ಯಾ? ಇದನ್ನ ನಾವು ಮುನ್ನೆಚ್ಚರಿಕೆ ಅನ್ಬೇಕೋ ಅಥವಾ ಆತಂಕ ಅನ್ಬೇಕೋ? ಪ್ರಶ್ನೆಗಳು ಹತ್ತಾರು. ಇವತ್ತಿನ ಚರ್ಚೆಯ ವಿಷಯ ಮೈತ್ರಿ ಪರ್ವ. ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ದೇಶ ರಾಜಕಾರಣದ ಗಮನವನ್ನ ಸೆಳೆದಿರುವ BJP ಯೇತರ ಪಕ್ಷಗಳ ಎರಡನೇ ಸಭೆಗೆ ವೇದಿಕೆಯಾದ ರಾಜ್ಯ ರಾಜಧಾನಿ ಬೆಂಗಳೂರು. 20 ಹೆಚ್ಚು ಪಕ್ಷಗಳಿಂದ 50 ಹೆಚ್ಚು ಪ್ರತಿನಿಧಿ ನಾಯಕರು ಈ ಮಹತ್ವದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪರ್ಯಾಯ ರಂಗದ ಈ ಮೈತ್ರಿಯನ್ನ ಮುನ್ನಡೆಸಲು ಬೇಕಾದ ಪ್ರಾಥಮಿಕ ಹಂತದ ಪ್ರಮುಖ ನಿರ್ಧಾರಗಳು ನಾಳೆಯ ಸಭೆಯಲ್ಲಿ ಆಗುವ ನಿರೀಕ್ಷೆ. ಇನ್ನು ವಿರೋಧಿಗಳ ಒಗ್ಗಟ್ಟಿನ ಸೂತ್ರಕ್ಕೆ ಪ್ರತೀಕಾರವಾಗಿ BJPಯಿಂದ NDA ಬಲಪಡಿಸುವ ಯತ್ನ, NDA ಸೇರುವ ಸಾಧ್ಯತೆಯನ್ನು ಕಾಪಾಡಿಕೊಂಡ JDS. ಹಲವಾರು ಆಯಾಮಗಳಲ್ಲಿ ಬೆಳೀತಿರುವಂತಹ ಈ ಚರ್ಚೆಯ ಚೌಕಟ್ಟು